ತುಂಬಾ ಜನ ವಿಡಿಯೋಸ್ ಆಗ್ತಾ ಇರ್ತಾರೆ, ತುಂಬಾ ಜನ ಹೇಳ್ತಾ ಇರ್ತಾರೆ ಎರ್ಟಿಗ ಬೇಸಿಕ್ ಮಾಡಲಿಂದ ಟಾಪ್ ಎಂಡ್ ಮಾಡ್ತೀವಿ ಅಥವಾ ಎಲೆಕ್ಸ್ ಐಯಿಂದ ಝೆಡ್ ಎಕ್ಸ್ ಐ ಮಾಡ್ತೀವಿ ಅಂತ ವಿಡಿಯೋಸ್ ಆಗ್ತಾ ಇರ್ತಾರೆ. ಬರೀ ವಿಡಿಯೋಸ್ ಅಲ್ಲಿ ಸ್ಟೇರಿಂಗ್ ಕವರು, ಸೀಟ್ ಕವರು, ಫ್ಲೋರಿಂಗು, ಕ್ರೋಮ್ ಐಟಮ್ಸು, ಕ್ಯಾರಿಯರು, ಡಿಆರ್ಎಲ್ಸ್ ಇದನ್ನ ಹಾಕ್ಬಿಟ್ಟು ಎರ್ಟಿಗ ಬೇಸ್ಟ್ ಟಾಪ್ ಎಂಡ್ ಅಂತ ಹೇಳ್ತಾರೆ. ಅದು ಅಲ್ಲ, ಇದು ಅಸಲಿ ಆಟ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಎರ್ಟಿಗ ಬೇಸಿಕ್ ಮಾಡಲ್ ಎಲ್ ಎಕ್ಸ್ ಐ ತಗೊಂಡು ಝೆಡ್ ಎಕ್ಸ್ ಐ ಮಾಡಿದೀವಿ ವಿತ್ ಆಲ್ ಮಾರುತಿ ಜೀನಿಯನ್ ಪಾರ್ಟ್ಸೇ ಹಾಕಿವಿ ಅಂತ ಹೇಳ್ಬೋದು. ಸೊ ಬಿಫೋರ್ ಯಾವ ತರ ಇತ್ತು, ಆಫ್ಟರ್ ಯಾವ ತರ ಇತ್ತು ನೀವೇ ನೋಡ್ತಾ ಇದ್ದೀರಾ. ಕಂಪ್ಲೀಟ್ ಬೇಸ್ ಮಾಡಲ್ ಎಲ್ ಎಕ್ಸ್ ಐ ವೇರಿಯಂಟ್ ಎರ್ಟಿಗ ಇದೆ ನಮ್ಮ ಹತ್ರ. ಶೋರೂಮ್ ಇಂದ ಡೈರೆಕ್ಟ್ ಇವತ್ತು ಬೆಳಿಗ್ಗೆ ಡೆಲಿವರಿ ತಗೊಂಡು ನಮ್ಮ ಹತ್ರ ಬಂದಿದ್ದಾರೆ. ಸೊ ಇದು ಕಂಪ್ಲೀಟ್ ಬೇಸಿಕ್ ಮಾಡಲ್ ಇಂದ ಟಾಪ್ ಎಂಡ್ ಮಾಡ್ತಾ ಇದೀವಿ. ಏನಂತ ಹೇಳಿದ್ರೆ ಸೊ ಎಲ್ ಇ ಡಿ ಹೆಡ್ ಲೈಟ್ಸು, ಫಾಗ್ ಲೈಟ್ಸು, ಮಿರರ್ ಅಲ್ಲಿ ಇಂಡಿಕೇಟರ್ಸು, ಸ್ಟೀರಿಂಗು, ಸ್ಟೀರಿಂಗ್ ಕಂಟ್ರೋಲು, ಸೀಟ್ ಕವರ್ಸು, ಫ್ಲೋರಿಂಗು, 360 ಡಿಗ್ರಿ ಕ್ಯಾಮ್ರಾ, ಸ್ಪಾಯ್ಲರು, ಆಫ್ಟರ್ ಮಾರ್ಕೆಟ್ ಟೈಲ್ ಲೈಟ್ಸು, ಫ್ರಂಟ್ ಟು ಬ್ಯಾಕ್ ಡಿಫ್ಯೂಸರ್ಸು, ಕ್ಯಾರಿಯರು, ಸೊ ಕಂಪ್ಲೀಟ್ ಬೇಸಿಕ್ ಮಾಡಲ್ ಟಾಪ್ ಎಂಡ್ ಮಾಡ್ತಾ ಇದೀವಿ. ಅದು ಕೂಡ ಬ್ಯಾಂಗ್ಳೂರಲ್ಲಿ ವಿತ್ ಮಾರುತಿ ಜಿನಿಯನ್ ಪಾರ್ಟ್ಸ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ವೆಹಿಕಲ್ ಎಷ್ಟು ಲುಕ್ ಆಗಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ತುಂಬ ಜನ ಬೇಸಿಕ್ ಮಾಡಲ್ ತಗೊಂಡು ಟಾಪ್ ಎಂಡ್ ಮಾಡ್ಸೋಕೆ ಹೋಗ್ತಾರೆ, ಅಥವಾ ಒರಿಜಿನಲ್ ಸ್ಟೇರಿಂಗ್ ವೀಲ್ ಸಿಗೋದಿಲ್ಲ ಅಥವಾ ಆಮ್ರೆಸ್ಟ್ ಸಿಗೋದಿಲ್ಲ. ಸೊ ಅದೇ ರೀತಿ ನಿಮಗೆ ಮಿರರ್ ಕಿಟ್ ಕೂಡ ನೋಡ್ತಾ ಇರ್ಬೋದು, ಅದು ಕೂಡ ಸಿಗೋದಿಲ್ಲ. ಸೊ ನಮ್ಮಲ್ಲಿ ಮಾರುತಿ ಜಿನಿಯನ್ ಪಾರ್ಟ್ಸೇ ಯೂಸ್ ಮಾಡಿಬಿಟ್ಟು ಕಂಪ್ಲೀಟ್ ಎಲ್ ಎಕ್ಸ್ ಐ ವೇರಿಯಂಟ್ ಝೆಡ್ ಎಕ್ಸ್ ಐ ಮಾಡೀವಿ. ಯಾಕಂತ ಹೇಳಿದರೆ ಒಂದು ಎಕ್ಸಾಂಪಲ್ ತೊಗೊಳ್ಳಿ. ಸೊ ಒಂದು ಎರ್ಟಿಗ ಝೆಡ್ ಎಕ್ಸ್ ಐ ತೊಗೊತೀವಿ ಅನ್ನೋದು ಒಂದು 15-16 ಲಕ್ಷ ಇರುತ್ತೆ. ಸೊ ಇದು ಬಂದುಬಿಟ್ಟು 10,50,000 ರೂಪಾಯಿ. ಅದೇ ವಿ ಎಕ್ಸ್ ಐ ವೇರಿಯಂಟ್ ತೊಗೊಂಡ್ರೆ ಒಂದು 14 ಲಕ್ಷ ಇದೆ. ಸೊ 10,50,000 ರೂಪಾಯಿ ಕೊಟ್ಟು ಜೊತೆಗೆ ಒಂದು 3 ಲಕ್ಷ ಖರ್ಚು ಮಾಡಿದರೆ ಕಂಪ್ಲೀಟ್ ಫುಲ್ ಮಾಡಿಫಿಕೇಶನೇ ಮಾಡ್ಬೋದು ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಈ ಎಲ್ ಎಕ್ಸ್ ಐ ವೇರಿಯಂಟ್ ಎರ್ಟಿಗ ಝೆಡ್ ಎಕ್ಸ್ ಐ ಮಾಡಿದೀವಲ್ಲ, ಏನೇನು ಎಕ್ಸರೀಸ್ ಫಿಟ್ ಮಾಡಿದ್ದೀರಾ ಅಂತ ತುಂಬ ಜನ ಕೇಳ್ತಿರ್ತೀರಾ, ನೋಡ್ತಾ ಇರ್ತೀರಾ ಕುತೂಹಲದಿಂದ. ಸೊ ಮೈನಾಗಿ ವೆಹಿಕಲಲ್ಲಿ ನೋಡ್ತಾ ಇರ್ಬೋದು ಫಾಗ್ ಲೈಟ್ ಇರೋದಿಲ್ಲ, ಡಮ್ಮಿ ಇರುತ್ತೆ. ಸೊ ಇದಕ್ಕೆ 3-ಇಂಚ್ ಟ್ರೈ ಕಲರ್ ಫಾಗ್ ಲೈಟ್ ವಿತ್ ಹೈ ಬೀಮ್ ಕೂಡ ಹಾಕಿದ್ದೀವಿ. ಜೊತೆಗೆ ಮೈನಾಗಿ ವೆಹಿಕಲ್ ಒಂದು ಲುಕ್ಕಿಗೋಸ್ಕರ ಎರ್ಟಿಗದೇ ಡಿಫ್ಯೂಸರ್ ಕಿಟ್ ಹಾಕಿದ್ದೀವಿ, ಯೂನಿವರ್ಸಲ್ಲ ಎರ್ಟಿಗ ಡಿಫ್ಯೂಸರ್ ಕಿಟ್ ಹಾಕಿದ್ದೀವಿ ನೋಡ್ತಾ ಇರ್ಬೋದು. ಅದರ ಜೊತೆಗೆ ಸೊ ಎರ್ಟಿಗಾದಲ್ಲಿ ಎಲ್ಲ ಗೊತ್ತು, ಮಾರುತಿಯಲ್ಲಿ ಹೆಡ್ಲೈಟ್ಸ್ ಫೋಕಸ್ ಇರೋದಿಲ್ಲ ಅಂತ. ಸೊ ಅದಕ್ಕೋಸ್ಕರ ನಾವು ಲೋ ಬೀಮಿಗೆ ಟ್ರೈ ಕಲರ್ ಫಾಗ್ ಲೈಟ್ಸ್ ಹಾಕೀವಿ, ಬಲ್ಬು ಟ್ಯಾಗ್ 99 ಒರಿಜಿನಲ್ ವಿತ್ 2 ಇಯರ್ಸ್ ಫ್ರೀ ವಾರಂಟಿ, 200 ವ್ಯಾಟ್ಸ್ ಲೋ ಬೀಮಿಗೆ ಹಾಕೀವಿ, ಹಾಗೆ ಸಿಂಗಲ್ ಕಲರ್ ಹೈ ಬೀಮಿಗೆ ಹಾಕಿದ್ದೀವಿ. ಸೊ ನಾವು ಯಾಕೆ ಈ ಕಾನ್ಸೆಪ್ಟ್ ತಂದೀವಿ ಟ್ರೈ ಕಲರ್ ಅಂತ ಹೇಳಿದರೆ, ಸೊ ಸುಮಾರು ಜನ ಫಾಗಿ ಏರಿಯಾಸಿಗೆ ಹೋಗ್ತಾ ಇರ್ತಾರೆ, ಆವಾಗ ವೈಟ್ ಕಲರ್ ಲೈಟು ಫಾಗಿಗೆ ಮ್ಯಾಚ್ ಆಗೋದಿಲ್ಲ, ರೋಡೇ ಕಾಣಿಸೋದಿಲ್ಲ. ಸೊ ಈ ಯೆಲ್ಲೋ ಲೈಟ್ ಹಾಕಿದರೆ ನಿಮಗೆ ಫಾಗ್ ಅಲ್ಲಂತೂ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ, ಅಥವಾ ದಟ್ಟ ಕಾಡಲ್ಲಿ ಅಥವಾ ಫಾರೆಸ್ಟ್ ಏರಿಯಾದಲ್ಲಿ ಹೋದಾಗೆಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಈ ಯೆಲ್ಲೋ ಕಲರ್ ಲೈಟ್ ಹಾಕಿದರೆ. ಪ್ಯೂರ್ ವೈಟ್ ಹಾಕಿದರೆ ಏನಾಗುತ್ತೆ ಅಂದರೆ ಥ್ರೋ ಜಾಸ್ತಿ ಬೀಳುತ್ತೆ, ಬಟ್ ಫಾಗಲ್ಲಿ ನಿಮಗೆ ಯೂಸ್ ಆಗೋದಿಲ್ಲ. ಅದಕ್ಕೋಸ್ಕರ ಟ್ರೈ ಕಲರ್ ಫಾಗ್ ಲೈಟ್ಸು ಮತ್ತು ಹೆಡ್ ಲೈಟ್ ಹಾಕಿದ್ದೀವಿ. ಜೊತೆಗೆ ನೋಡ್ತಿರ್ಬೋದು ಸೊ ಗ್ರಿಲ್ ಕೂಡ ಕಂಪ್ಲೀಟ್ ಬ್ಲ್ಯಾಕ್ ಮಾಡಿದ್ದೀವಿ, ಪಿಯೋನೋ ಬ್ಲ್ಯಾಕ್ ಕೊಟ್ಟಿದ್ದೀವಿ. ಜೊತೆಗೆ ನೋಡ್ತಾ ಇರ್ಬೋದು ಒಂದು 360 ಡಿಗ್ರಿ ಕ್ಯಾಮ್ರಾ ಹಾಕಿದ್ದೀವಿ. ಸೊ ಫ್ರಂಟಲ್ಲಿ ಇಷ್ಟು ಮಾಡಿಫೈ ಮಾಡಿವಿ ಅಂತ ಹೇಳ್ಬೋದು. ಹಾಗೆ ಸೈಡ್ ವ್ಯೂ ನೋಡ್ತೀವಿ ಅಂದರೆ ಸಾಕಷ್ಟು ಮಾಡಿದ್ದೀವಿ. ಒಂದು ಗಾಡಿ ನೋಡೋಕ್ಕೆ ಒಂಥರ ರಗಡ್ ಕಾಣಿಸ್ತಾ ಇದೆ, ಯಾರು ತುಂಬ ಜನ ರೋಡಲ್ಲಿ ನೋಡೋರೆಲ್ಲ ನೋಡ್ತಾರೆ ಯಾವ್ದಪ್ಪ ಇದು ಗಾಡಿ ಇಷ್ಟು ಮಾಡಿಫೈ ಮಾಡ್ಯಾರ ಅಂತ. ಸೊ ಎರ್ಟಿಗ ಎಲ್ ಎಕ್ಸ್ ಐ ವೇರಿಯಂಟ್ ಅನಿಸೋದೇ ಇಲ್ಲ. ಸೊ ಮೈನಾಗಿ ಸೈಡಲ್ಲಿ ಏನಂತ ಮಾಡೀವಿ ಅಂತ ಹೇಳಿದರೆ, ಸೊ ನೋಡ್ತಿರ್ಬೋದು ಬಂಪರ್ ಹೆಡ್ಸ್ ಪ್ರೊಟೆಕ್ಟರ್ ಹಾಕಿದ್ದೀವಿ, ಒಂದು ಕಾರ್ಬನ್ ಫೈಬರ್ ಫಿನಿಶ್ ಇರುವಂಥದ್ದು. ಜೊತೆಗೆ ಸೊ ಬೇಸಿಕ್ ಮಾಡಲಲ್ಲಿ ಡ್ರಮ್ ಬರುತ್ತೆ, ಮ್ಯಾಗ್ವೀಲ್ಸ್ ಏನೂ ಬರೋದಿಲ್ಲ, ವಿತ್ ಡಿಸ್ಕ್ ಮತ್ತು ವೀಲ್ ಕ್ಯಾಪ್ ಬರುತ್ತೆ. ಸೊ ಕಂಪ್ಲೀಟ್ ಸ್ಟಾಕ್ ಟೈರ್ಸಿಗೆ ನಾವು 15-ಇಂಚ್ ಮ್ಯಾಗ್ವೀಲ್ಸ್ ಹಾಕಿದ್ದೀವಿ. ಸೊ ನಮ್ಮ ಕಾನ್ಸೆಪ್ಟು ಬ್ಲೂಗೆ ಬ್ಲ್ಯಾಕ್ ಮಿಕ್ಸ್ ಮ್ಯಾಚ್ ಮಾಡಬೇಕು ಅಂತೇಳಿ ಈ ಕಾನ್ಸೆಪ್ಟ್ ಮಾಡಿದ್ದೀವಿ. ಅದೇ ರೀತಿ ನೋಡ್ತಾ ಇರ್ಬೋದು ಮೈನಾಗಿ ಎಲ್ ಎಕ್ಸ್ ಐ ವೇರಿಯಂಟ್ ತೊಗೊಂಡ್ರೆ ನಿಮಗೆ ಮಿರರಲ್ಲಿ ಇಂಡಿಕೇಟ್ರ್ ಬರೋದಿಲ್ಲ, ಮಿರರ್ ಕಂಟ್ರೋಲ್ ಬರಲ್ಲ, ಮಿರರ್ ಫೋಲ್ಡಿಂಗ್ ಬರಲ್ಲ. ಸೊ ಬೇಸಿಕ್ ಇರುತ್ತೆ. ಇದಕ್ಕೆ ಝೆಡ್ ಎಕ್ಸ್ ಐ ಟಾಪ್ ಆ್ಯಂಡ್ ಮಿರರ್ ಫೋಲ್ಡಿಂಗ್ ಹಾಕಿದ್ವಿ ವಿತ್ 360 ಡಿಗ್ರಿ ಕ್ಯಾಮ್ರಾ ಕೂಡ ಹಾಕಿವಿ. ಮಿರರ್ ಲಾಕ್ ಮಾಡಿದ್ರೆ ಫೋಲ್ಡ್ ಕೂಡ ಆಗುತ್ತೆ, ಮಿರರ್ ಕಂಟ್ರೋಲ್ ಕೂಡ ಮಾಡ್ಬೋದು. ಅದೇ ರೀತಿ ಬೇಸಿಕ್ ಮಾಡಲಾಗಿರೋದ್ರಿಂದ ಇಲ್ಲಿ ಇಂಡಿಕೇಟರ್ ಕೊಟ್ಟಿದೆ, ಇದ್ರ ಜೊತೆ ಇಲ್ಲೂ ಕೂಡ ಇಂಡಿಕೇಟರ್ ಕೊಟ್ಟಿದ್ದೀವಿ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಸೈಡ್ ಮೋಲ್ಡಿಂಗ್ ಕೂಡ ಹಾಕಿದ್ದೀವಿ, ಒಂದು ರಗಡ್ ಲುಕ್ಕಿಗೋಸ್ಕರ. ಎರ್ಟಿಗ ಅನ್ನೋವಂಥ ಬ್ರ್ಯಾಂಡಿಂಗ್ ಕೂಡ ಇದೆ, ನೋಡ್ತಾ ಇರ್ಬೋದು ಒರಿಜಿನಲ್ ಮಾರುತಿ ಜಿನಿಯನ್ ಪಾರ್ಟ್ಸ್ ಇರುವಂಥ ಒಂದು ಸೈಡ್ ಮೋಲ್ಡಿಂಗ್ ಹಾಕಿದ್ವಿ. ಜೊತೆಗೆ ಡೋರ್ ಎಡ್ಜ್ ಗಾರ್ಡ್ ಕೂಡ ಹಾಕಿದ್ದೀವಿ. ಸೊ ಇದು ಕೂಡ ಕಂಪ್ಲೀಟ್ ಬ್ಲ್ಯಾಕ್ ಔಟ್ ಗ್ಲಾಸಿ ಬ್ಲ್ಯಾಕ್ ಮಾಡಿದ್ದೀವಿ. ಮೇಲ್ ಪಿಲ್ಲರ್ಸ್ ಕೂಡ ನೋಡ್ತಾ ಇರ್ಬೋದು.
ಸೊ ಕಂಪ್ಲೀಟ್ ಗ್ಲಾಸಿ ಬ್ಲ್ಯಾಕ್ ಪೇಂಟ್ ಮಾಡಿಸಿದ್ದೀನಿ, ಜೊತೆಗೆ ಡೋರ್ ಹ್ಯಾಂಡಲ್ಸು ಮತ್ತು ಡೋರ್ ಈ ಪಾರ್ಟ್ ಏನು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಗ್ಲಾಸಿ ಬ್ಲ್ಯಾಕ್ ವ್ರ್ಯಾಪ್ ಮಾಡಿಸಿದ್ದೀನಿ. ಯಾಕಂತ ಹೇಳಿದರೆ ತುಂಬ ಜನ ರೀಪೇಂಟ್ ಮಾಡಿಸ್ತಾರೆ ಅಂತಾರೆ, ಅದಕ್ಕೋಸ್ಕರ ಮೇಲೆ ಪಿಲ್ಲರು ಮತ್ತು ಇದನ್ನು ಮಾತ್ರ ರೀಪೇಂಟ್ ಮಾಡಿಸಿ ಇದಕ್ಕೆ ಮಾತ್ರ ವ್ರ್ಯಾಪ್ ಮಾಡಿಸಿದ್ದೀನಿ. ಹಾಗೆ ನೀವು ಲುಕ್ ನೋಡ್ತಾ ಇರ್ಬೋದು ವೆಹಿಕಲ್ದು ಎಷ್ಟು ರಗಡ್ ಲುಕ್ಕಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಒಂದು ಸೈಡ್ ವ್ಯೂವಲ್ಲೇ ಇಷ್ಟೊಂದು ಮಾಡಿಫಿಕೇಶನ್ ಮಾಡೀವಿ. ಅದೇ ರೀತಿ ವೆಹಿಕಲ್ಗೆ ಮೇನ್ ಲುಕ್ ಅಂತ ಹೇಳಿದರೆ ಫ್ರಂಟು ಮತ್ತು ಬ್ಯಾಕು. ಸೊ ಎರಡಿಗಾಗಿ ಏನು ಮಾಡ್ಬೋದು ಬ್ಯಾಕ್ ಸೈಡ್ ಅಂತ ತುಂಬ ಜನ ಯೋಚನೆ ಮಾಡ್ತಿರೋದು, ಸಾಕಷ್ಟು ಜನ ಮಾಡಿಫಿಕೇಷನ್ ಮಾಡಿರ್ತಾರೆ. ಸೊ ಇದೊಂದು ಸ್ಪೆಷಲ್ ಮಾಡಿಫಿಕೇಶನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಮೇಯ್ನಾಗೆ ವೆಹಿಕಲ್ ಲುಕ್ ಕಾಣಿಸ್ತಿರೋದೇ ಬಂದುಬಿಟ್ಟು ಆಫ್ಟರ್ ಮಾರ್ಕೆಟ್ ಟೈಲ್ ಲೈಟ್ಸ್. ಸೊ ನೋಡ್ತಿರ್ಬೋದು ಕಂಪ್ಲೀಟ್ LED ಇಂಟಿಗ್ರೇಟೆಡ್ ಟೈಲ್ ಲ್ಯಾಂಪ್ಸ್ ಹಾಕೀವಿ, ವಿತ್ ನೋಡ್ತಿರ್ಬೋದು ಸ್ಕ್ಯಾನಿಂಗ್ ಇಂಡಿಕೇಟರ್ಸ್ ಇದೆ, ಜೊತೆಗೆ ENDRL ಇದೆ, ಇದು ಕೂಡ ಮ್ಯಾಟ್ರಿಕ್ಸ್ ಟೈಪ್ ಅಂತ ಹೇಳ್ಬೋದು. ಹಾಗೆ ಇದು ಬಂದುಬಿಟ್ಟು ಬಾಡಿ ಕಲರ್ ಬರುತ್ತೆ, ಕಂಪ್ಲೀಟ್ ಬ್ಲ್ಯಾಕ್ಔಟ್ ಮಾಡಿದ್ದೀವಿ, ಜೊತೆಗೆ ನೋಡ್ತಾ ಇರ್ಬೋದು ಒಂದು ಮಸ್ಕ್ಯುಲರ್ ಲುಕ್ ಇರುವಂಥ ಒಂದು ಸ್ಪಾಯ್ಲರ್ ಹಾಕೀವಿ, ಮಾರುತಿ ಸುಜುಕಿ XL 6L ಬರುವಂಥ ಸ್ಪಾಯ್ಲರ್ ಹಾಕಿದ್ದೀವಿ, ಜೊತೆಗೆ ಮೇಲ್ ನೋಡ್ತಿರ್ಬೋದು ಒಂದು ಸ್ಪೋರ್ಟಿ ಲುಕ್ಸ್ಕರ ಒಂದು ಶಾರ್ಕ್ ಫಿನ್ ಆ್ಯಂಟೆನು ಕೂಡ ಈ ವೆಹಿಕಲಿಗೆ ಫಿಕ್ಸ್ ಮಾಡೀವಿ. ಹಾಗೆ ಕೆಳಗಡೆ ನೋಡ್ತೀವಿ ಅಂತ ಹೇಳಿದರೆ ನೋಡ್ಬೋದು, ಸೊ ಒಂದು ರಿಫ್ಲೆಕ್ಟರ್ ಲೈಟ್ ವಿತ್ ಮ್ಯಾಟ್ರಿಕ್ಸ್ ಟೈಪ್ ಹಾಕಿದ್ದೀವಿ, ಜೊತೆಗೆ ನೋಡ್ತಾ ಇರ್ಬೋದು ಇದು ಕೂಡ ಬಂಪರ್ ಎಡ್ಜ್ ಗಾರ್ಡ್ ಹಾಕೀವಿ. ಸೊ ವೆಹಿಕಲ್ಗೆ ಒಂದು ರಗಡ್ ಲುಕ್ ಬರಬೇಕು ಅಂತ ಹೇಳಿದರೆ ಸೊ ಒಂದು ಬಾಡಿ ಕಿಟ್ ಡಿಫ್ಯೂಸರ್ ಕಿಟ್ ಹಾಕೀವಿ, ನೋಡ್ತಾ ಇರ್ಬೋದು ಒಂದು ಲುಕ್ ಇದೆ, ಜೊತೆಗೆ ಫೇಕ್ ಎಕ್ಸಾಸ್ಟು. ಸೊ ಎಲ್ಲ ಕಂಪ್ಲೀಟ್ OE ಫಿಟ್ಮೆಂಟ್ ಥರನೇ ಇದೆ, ಎಲ್ಲ ಗ್ಯಾಪ್ಸ್ ಆಗಲಿ ಎಡ್ಜಸ್ ಆಗಲಿ ಏನೂ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಸೊ ನೋಡ್ಬೋದು ವೆಹಿಕಲ್ ಯಾವ ಥರ ಲುಕ್ ಇದೆ ಅಂತೇಳಿ. ಸೊ ಹಿಂದ್ಗಡೆಯಿಂದ ಒಂದು ಟೈಲ್ ಲೈಟ್ ಆಗಿರ್ಬೋದು, ಸ್ಪಾಯ್ಲರು, ಶಾರ್ಕ್ ಫಿನ್ ಆ್ಯಂಟನ, ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ಬ್ಲೂಗೆ ವೆಹಿಕಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇಂಟೀರಿಯರಲ್ಲಿ ಏನೇನು ಮಾಡಿದ್ದೀವಿ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೇಯ್ನಾಗಿ ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಒಂದು ಒಳ್ಳೆ ಕ್ಲಾಸಿ ಲುಕ್ಕಿಗೆ ಒಂದು ಒಳ್ಳೆ ಫೀಲ್ ಬರಬೇಕು ಅಂತೇಳಿ ಇಂಟೀರಿಯರಲ್ಲಿ ಕಂಪ್ಲೀಟ್ ವೆಹಿಕಲ್ಗೆ ಆ್ಯಂಬಿಯೆಂಟ್ ಲೈಟ್ ಡೋರ್ ಪ್ಯಾಡ್ಸು ಡ್ಯಾಶ್ಬೋರ್ಡಿಗೆ ಹಾಕೀವಿ. ಸೊ ಇದು ಆ್ಯಪ್ ಕಂಟ್ರೋಲ್ಡು, ನಿಮಗೆ 250 ವೆರೈಟೀಸ್ ಆಫ್ ಲೈಟ್ಸು ಡಿಸೈನ್ಸ್ ಬರುತ್ತೆ. ಫಿಟ್ಟಿಂಗ್ ನೋಡ್ತಾ ಇರ್ಬೋದು ಪ್ರಾಪರ್ ಫಿಟ್ಟಿಂಗ್ ಇದೆ, ಎಲ್ಲೂ ಗ್ಯಾಪ್ಸು ಕಟ್ಸ್ ಏನೂ ಇಲ್ಲ, ಸೊ ಕೈ ಕೂಡ ಸಿಗೋದಿಲ್ಲ. ಸೊ ಒಂದು ಆಡಿ BMW ಬೆಂಝಲ್ ಕೂತಿರೋ ಫೀಲ್ ಇರುತ್ತೆ. ಜೊತೆಗೆ ಮುಂದೆ ಬನ್ನಿ ತೋರಿಸ್ತೀನಿ. ಎರ್ಟಿಗ LXi ವೇರಿಯಂಟಿಗೆ ಇಲ್ಲಿ ನಿಮಗೇನು ಬರೋದಿಲ್ಲ, ಸ್ವಿಚ್ ಡಮ್ಮಿ ಇರುತ್ತೆ. ಸೊ ಇದು ಮಿರರ್ ಫೋಲ್ಡಿಂಗು ಮತ್ತು ಮಿರರ್ ಕಂಟ್ರೋಲ್ ಸ್ವಿಚ್ ಹಾಕಿ ನೋಡ್ತಿರ್ಬೋದು, ಲಾಕ್ ಮಾಡಿದರೆ ಮಿರರ್ ಫೋಲ್ಡ್ ಆಗ್ತಾ ಇದೆ, ಅನ್ಲಾಕ್ ಮಾಡಿದರೆ ಮಿರರ್ ಕೂಡ ಅನ್ಫೋಲ್ಡ್ ಆಗ್ತಿದೆ. ಒರಿಜಿನಲ್ ಮಾರುತಿ ಜಿನಿನ್ ಪಾರ್ಟ್ಸ್ ಹಾಕಿವಿ, ಜೊತೆಗೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಎರ್ಟಿಗ ಇರುವಂಥ ಒಂದು ಸ್ಕಫ್ ಪ್ಲೇಟ್ ಹಾಕಿದ್ದೀವಿ. ಇದೊಂದು ಲುಕ್ ಕಾಣಿಸುತ್ತೆ ಡೋರ್ ಓಪನ್ ಮಾಡಿದಾಗ, ಆಮೇಲೆ ಹತ್ಬೇಕಾದ್ರೆ ಇಳಿಬೇಕಾದ್ರೂ ಕೂಡ ಸ್ಕ್ರಾಚಸ್ ಆಗಲ್ಲ ಈ ರನ್ನಿಂಗ್ ಬೋರ್ಡ್ಗೆ. ಸೊ ಹತ್ಬೇಕಾದ್ರೆ ಇದನ್ನು ಹತ್ಕೊಂಡು ಹತ್ತುತ್ತೀವಿ. ಸೊ ಈ ಸ್ಕಫ್ ಪ್ಲೇಟ್ ಸ್ವಲ್ಪ ಸ್ಕ್ರಾಚಸ್ ಆಗ್ಬೋದು, ಬಿಟ್ಟರೆ ಬಾಡಿ ಲೈನಿಗೆ ಸ್ಕ್ರಾಚಸ್ ಆಗೋದಿಲ್ಲ. ಇನ್ನೊಂದು ಮೇಯ್ನ್ ಮೇಜರ್ ಚೇಂಜ್ ಅಂತ ಹೇಳಿದರೆ ಸ್ಟೀರಿಂಗ್ ವೀಲು, ಮಾರುತಿ ಸುಜುಕಿ ಜಿನಿನ್ ಸ್ಟೀರಿಂಗ್ ವೀಲ್ ಹಾಕಿ ZXi ವೇರಿಯಂಟ್ ಇರೋವಂಥದ್ದು. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂಥೇಳಿ. ಬಿಫೋರಲ್ಲಿ ನಿಮಗೆ ಏನೂ ಇರೋಲ್ಲ, ಸ್ಟೀರಿಂಗ್ ಕಂಟ್ರೋಲ್ ಇರೋದಿಲ್ಲ, ಲೆದರ್ ವ್ರ್ಯಾಪ್ ಸ್ಟೀರಿಂಗ್ ಇರೋಲ್ಲ, ಇಲ್ಲೂ ಕೂಡ ಕಲರ್ ಚೇಂಜ್ ಇರೋದಿಲ್ಲ, ಒಂಥರ ಬೇಸಿಕ್ ಗಾಡಿ ಓಡಿಸ್ತಾ ಇದ್ದೀನಿ ಅನಿಸುತ್ತೆ. ಬಟ್ ಈಗ ನೋಡ್ತಾ ಇರ್ಬೋದು ಎಷ್ಟು ಲುಕ್ ಕಾಣಿಸ್ತಾ ಇದೆ ಅಂಥೇಳಿ. ಸೊ ಸ್ಟೀರಿಂಗ್ ಕಂಟ್ರೋಲ್ಸ್ ಇದೆ, ಸೊ ಕ್ರೂಸ್ ಕಂಟ್ರೋಲ್ ಒಂದು ವರ್ಕ್ ಆಗೋದಿಲ್ಲ, ಈ ಪಾರ್ಟ್ ಮಾತ್ರ ವರ್ಕ್ ಆಗೋದು. ಯಾವುದೇ ಮಾರುತಿ ವೆಹಿಕಲ್ ತೊಗೊಂಡ್ರು ನಿಮಗೆ ಬೇಸಿಕ್ ಮಾಡಲು ಮಿಡ್ ವೇರಿಯಂಟು ಕ್ರೂಸ್ ಕಂಟ್ರೋಲ್ ವರ್ಕ್ ಆಗೋಲ್ಲ. ಅದೇ ಹ್ಯುಂಡೈ ವೆಹಿಕಲ್ಸ್, ಕ್ರೆಟಾ, ಸೆಲ್ಟೋಸು, ಸೊನೆಟ್ಟು ಈ ವೆಹಿಕಲ್ಸಿಗೆ ಸ್ಟೀರಿಂಗ್ ಕಂಟ್ರೋಲು ಮತ್ತು ಕ್ರೂಸ್ ಕಂಟ್ರೋಲ್ ಕೂಡ ವರ್ಕ್ ಆಗುತ್ತೆ, ಬಟ್ ಮಾರುತಿಯಲ್ಲಿ ಮಾತ್ರ ವರ್ಕ್ ಆಗೋದಿಲ್ಲ. ಸ್ಟೀರಿಂಗ್ ವೀಲ್ ನೋಡ್ಬೋದು ಲುಕ್ ಎಷ್ಟು ರಗಡ ಕಾಣಿಸ್ತಾ ಇದೆ. ಮೇಯ್ನ್ ಚೇಂಜಸ್ ಇದೆ, ಓಡಿಸೋರಿಗೆ ಒಂದು ಒಳ್ಳೆ ಫೀಲ್ ಆಗುತ್ತೆ, ಲೆದರ್ ರ್ಯಾಪ್ ಇದೆ, ಓಡ್ಸೋಕ್ಕಂತೂ ಒಂದು ಟಾಪ್ ಆ್ಯಂಡ್ ವೆಹಿಕಲೇ ಓಡಿಸ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ಡ್ಯಾಶ್ಬೋರ್ಡ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಹಾಗೆ ಇಷ್ಟೊಂದೆಲ್ಲ ಹೊರಗಡೆ ಮಾಡಿಫಿಕೇಷನ್ ಮಾಡ್ತೀವಿ, ಎಂಟರ್ಟೈನ್ಮೆಂಟಿಗೆ ಒಂದು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಬೇಕಲ್ವಾ. ಸೊ ನೋಡ್ತಾ ಇರ್ಬೋದು ಆ್ಯಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ 9-inch, ಜೊತೆಗೆ ಆ್ಯಂಡ್ರಾಯ್ಡ್ ಡಾಟ್ ಆ್ಯಪಲ್ ಕಾರ್ಪ್ಲೇ ವೈರ್ಲೆಸ್ ವಿತ್ DSP, ಜೊತೆಗೆ 360° ಕ್ಯಾಮ್ರಾ ವಿತ್ 720 ಸೋನಿ ಲೆನ್ಸ್ ಹಾಕಿದ್ದೀವಿ. ಸೊ ನೋಡ್ತಿರ್ಬೋದು ಕ್ಲಾರಿಟಿ ಎಷ್ಟು ಕ್ಲಿಯರ್ ಆಗಿದೆ ಅಂಥೇಳಿ. ಸೊ ಕಂಪ್ಲೀಟ್ 360 ವ್ಯೂವು, ಸೊ 3D ವ್ಯೂ ಕೂಡ ನೋಡ್ಬೋದು. ಸೊ ಯಾವ ಆ್ಯಂಗಲಲ್ಲಿ ಬೇಕಾದ್ರೆ ತಿರ್ಬೋದು, ಫ್ರಂಟ್ ವ್ಯೂವಲ್ಲೇ ನಿಮಗೆ 3 types ಆ್ಯಂಗಲ್ ಬರುತ್ತೆ, ರೇರ್ ವ್ಯೂವಲ್ಲಿ ಕೂಡ ನೋಡ್ತಿರ್ಬೋದು, ಹಾಗೆ ಸೈಡ್ ವ್ಯೂವಲ್ಲಿ ನೋಡ್ಬೋದು, ರೈಟ್ ಸೈಡ್ ವ್ಯೂವಲ್ಲಿ ನೋಡ್ಬೋದು. ಸೊ ಯಾಕೆ 360 ಹಾಕ್ತಾರೆ ಅಂತ ಹೇಳಿದ್ರೆ ನೋಡ್ತಿರ್ಬೋದು ಈ ಕಡೆ ಟೈರ್ ತಿರುಗಿದೆ ವೆಹಿಕಲಲ್ಲಿ. ಸೊ ಯಾವ ಆ್ಯಂಗಲಲ್ಲಿ ಗುಂಡಿ ಇದೆ ಏನು ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲೆಲ್ಲ ಕಲ್ಲಿದೆ ನೋಡಿ, ಇಲ್ಲೆಲ್ಲ ಕಲ್ಲಿದೆ. ಸೊ ಏನು ಕಾಣಿಸೋದಿಲ್ಲ. ಸೊ 360 ಇದ್ದರೆ ನೀವು ಯಾವ ಆ್ಯಂಗಲ್ ಹೆಂಗೆ ಬೇಕಾದ್ರೂ ಓಡಿಸ್ಬೋದು. ಸೊ ಅದೇ ರೀತಿ ಬ್ಯಾಕ್ ರೇರ್ ವ್ಯೂ ಕೂಡ ನೋಡ್ಬೋದು, ಸೈಡ್ ವ್ಯೂ, ಟೈರ್ ಯಾವ ಆ್ಯಂಗಲಲ್ಲಿ ಹೋಗ್ತಾ ಇದೆ, ಟೈರ್ ಯಾವ ಕಂಡೀಷನ್ ಇದೆ, ಎಲ್ಲಿದೆ ಅದು ಕೂಡ ನೋಡ್ಬೋದು. ಅದೇ ರೀತಿ ಫ್ರಂಟ್ ವ್ಯೂ ಫುಲ್ ಕವರ್ ಆಗುತ್ತೆ.
ಸೊ ಎಲ್ಲ ವ್ಯೂವಲ್ಲೂ ನೋಡ್ಬೋದು, ವಿತ್ ರೆಕಾರ್ಡಿಂಗ್ ಕೂಡ ಆಗುತ್ತೆ. ಸೊ ರೆಕಾರ್ಡ್ ಕೂಡ ಮಾಡ್ಬೋದು. ಇಚ್ಚೀಚೆಗಂತೂ ಸಾಕಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ವೆಹಿಕಲ್ದು. ಸೊ ಸ್ಕ್ಯಾಮ್ ಆಗೋದು, ಆಮೇಲೆ ಗಾಡಿಗೆ ಬಂದು ಗುದ್ದೋದು ಈ ಥರ. ಸೊ ಇದ್ರ ಜೊತೆಗೆ ರೆಕಾರ್ಡಿಂಗ್ ಕೂಡ ಆಗುತ್ತೆ. ಹಾಗೆ ಮೇಯ್ನಾಗಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಸ್ಪೀಕರ್ಸೇ ಇರೋದಿಲ್ಲ ಈ ಬೇಸಿಕ್ ವೇರಿಯಂಟಲ್ಲಿ. ಈ ವೆಹಿಕಲಿಗೆ ಕಂಪ್ಲೀಟಾಗಿ ಒಂದು 4-channel ಲ್ಯಾಂಪ್ ಹಾಕಿ, ಫ್ರಂಟು ಇನ್ಫಿನಿಟಿ ಪ್ರೈಮಸ್ ಸ್ಪೀಕರ್ಸ್ ಹಾಕೀವಿ, ವಿತ್ ಟ್ವಿಟರ್ಸು ನೋಡ್ತಾ ಇರ್ಬೋದು, ವಿತ್ ಟ್ವಿಟರ್ಸ್ ಹಾಕೀವಿ, ಹಿಂದ್ಗಡೆ ಕಾಂಪೊನೆಂಟ್ ಪ್ರೈಮಸ್ ಸ್ಪೀಕರ್ಸ್ ಹಾಕೀವಿ, ಒಂದು ಎಫೆಕ್ಟ್ ಕೂಡ ತೋರಿಸ್ಕೊಡ್ತೀವಿ ಯಾವ ಥರ ಇದೆ ಅಂತೇಳಿ. ಮೇಯ್ನಾಗಿ ಓಡಿಸ್ಬೇಕಾರೆ ಇನ್ನೊಂದು ಬೇಕು ಕಂಫರ್ಟ್ ಅಂತ ಹೇಳಿದರೆ ಸೀಟ್ ಕವರ್ಸು. ಸೊ ಇದಕ್ಕೆ ಸೀಟ್ ಕವರ್ಸ್ ಕೂಡ ಹಾಕ್ಸಿದೀನಿ, ನೋಡ್ತಾ ಇರ್ಬೋದು ಎಷ್ಟು ಲುಕ್ ಆಗಿದೆ ಅಂಥೇಳಿ. ಸೊ ನಾವು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಥೀಮ್ ಇರೋದ್ರಿಂದ ಸೀಟ್ ಕವರು ಕಂಪ್ಲೀಟ್ ನಾಪಲ್ ಇದರ ಜೊತೆಗೆ ಬ್ಲ್ಯಾಕ್ ಜೊತೆಗೆ ಸ್ಟಿಚಸ್ ನೋಡ್ತಾ ಇರ್ಬೋದು, ಬ್ಲೂ ಸ್ಟಿಚಸ್ ಹಾಕ್ಸೀವಿ. ಸೊ ಫಿಟ್ಮೆಂಟ್ ಕೂಡ ಪ್ರಾಪರ್ ಫಿಟ್ಮೆಂಟ್ ಇದೆ ಅಂತ ಹೇಳ್ಬೋದು. ಹಾಗೆ ಫುಟ್ ಲೈಟ್ ಕೂಡ ಹಾಕಿದ್ದೀವಿ, ಜೊತೆಗೆ ಒಂದು ಫುಲ್ ಫ್ಲೋರಿಂಗ್ ಮಾಡಿ ಇದ್ರ ಮೇಲೆ GFX ಮ್ಯಾಟ್ಸ್ ಕೂಡ ಹಾಕಿದ್ದೀವಿ ವೆಹಿಕಲ್ಗೆ. ಮೇಯ್ನಾಗಿ ವೆಹಿಕಲಲ್ಲಿ ಗೇರ್ ನಾಬ್ ನೋಡ್ತಿರ್ಬೋದು, ಬೇಸಿಕ್ ಈ ಥರ ಗೇರ್ ನಾಬ್ ಇರುತ್ತೆ. ಒರಿಜಿನಲ್ ಮಾರುತಿ ಸುಜುಕಿ ಗೇರ್ ನಾಬ್ ಹಾಕೀವಿ, ವಿತ್ ಕ್ರೋಮ್ ಲೈನ್ ರಿಂಗ್ಸ್ ಇದೆ. ಹಾಗೆ ಇನ್ನೊಂದು ಮೇಯ್ನ್ ಥಿಂಗ್ ಏನಂತ ಹೇಳಿದರೆ ಈ ವೆಹಿಕಲ್ಗೆ ಆಮ್ರೆಸ್ಟೇ ಬರೋದಿಲ್ಲ. ಸೊ ಮಾರುತಿ ಜಿನಿಯನ್ ಸ್ಪೇರ್ ಪಾರ್ಟ್ಸ್ ಇರುವಂಥ ಒರಿಜಿನಲ್ ಆಮ್ರೆಸ್ಟ್ ತಂದು ಹಾಕಿದ್ದೀವಿ. ಸೊ ಕಂಪ್ಲೀಟ್ ಈ ಪಾರ್ಟ್ ಫುಲ್ ಚೇಂಜ್ ಆಗುತ್ತೆ, ಈ ಇಲ್ಲಿಂದ ಇಲ್ಲಿ ತನಕ ಫುಲ್ ಕಂಪ್ಲೀಟ್ ಸೆಟ್ ಚೇಂಜ್ ಮಾಡಿ ಒರಿಜಿನಲ್ ಮಾರುತಿ ಜಿನಿಯನ್ ಪಾರ್ಟ್ಸ್ ಇರುವಂಥ ಒಂದು ಆಮ್ರೆಸ್ಟ್ ಹಾಕೀವಿ. ಸೊ ನೋಡ್ತಿರ್ಬೋದು ಯಾವ ಥರ ಇದೆ ಅಂಥೇಳಿ. ಸೊ ಎಲ್ಲ ಒರಿಜಿನಲ್ ಮಾರುತಿ ಐಟಮ್ಸೇ ಹಾಕಿರ್ಬೋದು ನಾವು. ಹಾಗೆ ರೇರಲ್ಲಿ ಕೂಡ ನೋಡ್ತಿರ್ಬೋದು ಒಂದು ಆ್ಯಂಬಿಯಂಟ್ ಲೈಟ್ ಫಿಟ್ ಮಾಡಿದೀವಿ ಅಂತ ಹೇಳ್ಬೋದು, ಹಿಂದ್ಗಡೆ ಕೂಡ ಪ್ಯಾಸೆಂಜರ್ಸಿಗೆ ಎಂಜಾಯ್ ಮಾಡೋದಕ್ಕೆ. ಸೊ ಒಳಗಡೆ ಕೂಡ ಸ್ಪೇಷಿಯಸ್ ಆಗಿದೆ, ಕಂಫರ್ಟ್ ಆಗಿದೆ, ಸೀಟ್ ಕವರ್ಸ್ ಕೂಡ ನೋಡ್ತಿರ್ಬೋದು ಎಷ್ಟು ಆರಾಮಸೆ ಕೊಡ್ಬೋದು, ಕ್ವಾಲಿಟಿ ನೋಡ್ತಿರ್ಬೋದು ಸೀಟ್ ಕವರ್ಸು. ಕಂಪ್ಲೀಟ್ ಡೈಮಂಡ್ ಶೇಪ್, ಬ್ಲ್ಯಾಕ್ ಆ್ಯಂಡ್ ಬ್ಲೂ ಸ್ಟಿಚಸ್ ಹಾಕೀವಿ, ಒಂದು ಬ್ಲ್ಯಾಕ್ ಆ್ಯಂಡ್ ಬ್ಲೂ ಥೀಮಿಗೋಸ್ಕರ. ಸೊ ವೆಹಿಕಲ್ ಏರ್ಟಿಗ ವೆರಿ ವೆರಿ ಕಂಫರ್ಟ್ ವೆಹಿಕಲ್, ಒಂದು ಲಾಂಗ್ ಡ್ರೈವಿಗೆ ಒಂದು 8 members ಒಂದು ಕಡಿಮೆ ಬಜೆಟಲ್ಲಿ ಕಾರ್ ಬೇಕು 8-seater ಅಂದರೆ ಏರ್ಟಿಗ ಇಸ್ ದ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಪೆಟ್ರೋಲ್ ವೆಹಿಕಲ್ಲು, ತುಂಬ ಚೆನ್ನಾಗಿ ಮೈಲೇಜ್ ಬರುತ್ತೆ, ವೆಹಿಕಲ್ ಕೂಡ ತುಂಬ ಕಂಫರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಮ್ಯೂಸಿಕ್ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಬನ್ನಿ. ಸರ್ ಹೇಗಿತ್ತು ಕ್ಲಾರಿಟಿ ಆಗಿದೆ ಸಿಸ್ಟಮ್ದು ಅಥವಾ ಸ್ಪೀಕರ್ಸ್ ಎಲ್ಲ ಯಾವ ಥರ ಇದೆ ಕ್ವಾಲಿಟಿ? ಸರ್ ಆ್ಯಕ್ಚುಲಿ ಇದು ಎರ್ಟಿಗ ಬೇಸ್ ವೇರಿಯಂಟ್ ಆಗಿದ್ರಿಂದ ಬರೀ ಸ್ಪೀಕರು ಮತ್ತೆ ಟ್ವಿಟರ್ಗೆ ಸಾಕಾಗುತ್ತಾ, ಸೌಂಡ್ ಎಫೆಕ್ಟ್ಸ್ ಹೆಂಗೆ ಬರುತ್ತೆ ಅಂದ್ಕೊಂಡಿದ್ದೆ, ಊಫರ್ ಏನಾದರೂ ಎಕ್ಸ್ಟ್ರಾ ಹಾಕ್ಸ್ಬೇಕಾ ಅಂತ. ಆದರೆ ಇದು ಸಿಸ್ಟಮ್ ಹಾಕಿದ್ಮೇಲೆ ನೋಡಿದ್ರೆ ಇದೇ ಸಕ್ಕದಾಗಿದೆ ಸರ್. ಸ್ಪೀಕರ್ ಕ್ವಾಲಿಟಿ, ಟ್ವಿಟರ್ಸ್ ಕ್ವಾಲಿಟಿ ಎಲ್ಲ ಕ್ವಾಲಿಟಿ, ನಾವು ಥಿಯೇಟರ್ ಎಫೆಕ್ಟ್ ಒಳಗೆ ಕಾರಲ್ಲಿ ಕುತ್ಕೊಂಡು ಥಿಯೇಟರ್ ಎಫೆಕ್ಟ್ ಆ ಥರ ಕಾಣಿಸ್ತಾ ಇದೆ. ಜೊತೆಗೆ ಸ್ಟೇರಿಂಗ್ ಕಂಟ್ರೋಲ್ ಕೂಡ ನೋಡ್ತಾ ಇರ್ಬೋದು, ವರ್ಕಿಂಗ್ ಇದೆ. ಸೊ ಮ್ಯೂಟ್ ಅನ್ಮ್ಯೂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸಾಂಗು, ಸಾಂಗ್ ಕೂಡ ಪ್ಲೇ ಆಗುತ್ತೆ. ಸೊ ಎಲ್ಲ ಪ್ಲೇ ಆಗುತ್ತೆ ವಿತ್ ಎಲ್ಲ ಒರಿಜಿನಲ್ ಮಾರುತಿ ಜಿನಿಯನ್ ಪಾರ್ಟ್ಸ್. ನಾವು ಯಾಕೆ ಹೆಡ್ಲೈಟ್ ಸಾಕಷ್ಟು ಅಪ್ಗ್ರೇಡೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ ನೈಟ್ ವಿಷನ್ ತುಂಬ ಚೆನ್ನಾಗಿರೋದಿಲ್ಲ, ಸೊ ಸ್ಟಾಕ್ ಹೆಡ್ಲೈಟ್ಸ್ ಇರೋದಿಲ್ಲ. ಸೊ ಫೋಕಸ್ ನೋಡ್ತಿರ್ಬೋದು, ಟ್ರೈ ಕಲರ್ ಪ್ರೊಜೆಕ್ಟ್ ಫಾಗ್ ಲೈಟ್ ಇನ್ ಫೋಕಸ್ ಎಷ್ಟು ಜೋರಾಗಿ ಹೊಡಿತಾ ಇದೆ ಅಂತೇಳಿ. ಸೊ ಟ್ರೈ ಕಲರ್ ಬರುತ್ತೆ, ಜೊತೆಗೆ ಹೆಡ್ಲೈಟ್ಸ್ ಕೂಡ ಟ್ರೈ ಕಲರ್ ಹಾಕಿದ್ದೀವಿ ನೋಡ್ತಿರ್ಬೋದು, ಹೆಡ್ಲೈಟ್ಸ್ ಕೂಡ ಟ್ರೈ ಕಲರ್ ವಿತ್ ಹೈ ಬೀಮ್ ಪ್ಯೂರ್ ವೈಟ್ ಹಾಕಿದ್ದೀವಿ. ಸೊ ನೋಡಿದ್ರಲ್ಲ ಡೆಲ್ಲಿಯಲ್ಲೆಲ್ಲ ಇಷ್ಟೊಂದೆಲ್ಲ ವಿಡಿಯೋಸ್ ನೋಡ್ತಾ ಇದ್ರಿ, ಬೆಸ್ಟ್ ಟಾಪ್ ನಮ್ಮ ಬ್ಯಾಂಗ್ಳೂರ್ ಟ್ಯಾಗ್ 99 ಇಷ್ಟೊಂದೆಲ್ಲ ಮಾಡಿಫಿಕೇಶನ್ ಮಾಡ್ತಾ ಇದೀವಿ ವಿತ್ ಮಾರುತಿ ಜಿನಿಯನ್ ಪಾರ್ಟ್ಸು. ಸೊ ನಿಮ್ಮ ಗಾಡಿ ಕೂಡ ಇದೇ ಥರ ಮಾಡಿಫಿಕೇಶನ್ ಮಾಡಬೇಕು ಅಂದರೆ ನಮಗೊಂದು ಕಾಂಟ್ಯಾಕ್ಟ್ ಮಾಡಿ. ಸೊ ನಮಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀವಿ, ಇಲ್ಲ ಶಾಪಿಗೆ ವಿಸಿಟ್ ಮಾಡಿ ಏನಾರು ಮಾಡಿಸ್ಬೇಕು ಅಂತ ಹೇಳಿದರೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಐಟಮ್ಸ್ ತೋರ್ತೀವಿ, ಆಮೇಲೆ ಮಾಡಿಫಿಕೇಶನ್ ಮಾಡ್ತೀವಿ. ಸೊ ಇದೇ ರೀತಿ ಈ ಗಾಡಿ ಕಸ್ಟಮರ್ ಕೂಡ ಅಷ್ಟೇ, ಸರ್ ನಾನು ಒಂದು ಏರ್ಟಿಗ ತೊಗೊಳ್ತಾ ಇದ್ದೀನಿ, ಕೊಟೇಶನ್ ಏನಾಗ್ಬೋದು ಎಷ್ಟಾಗ್ಬೋದು ಅಂದಾಗ, ಸೊ ಒಂದು 2-3 hours ಕುತ್ಕೊಂಡು ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಅಂತ VXI ವೇರಿಯಂಟ್ ತೊಗೊಳ್ತಾ ಇದ್ರು. ಸರ್ ಬ್ಯಾಡ LXI ತೊಗೊಳ್ಳಿ, ಅದನ್ನು VXI ಥರ ಮಾಡ್ಬೋದು ಅಂಥೇಳಿ ಈ ಥರ ಒಂದು ಮಾಡಿಫಿಕೇಶನ್ ಮಾಡೀವಿ. ಯಾಕಂತ ಹೇಳಿದರೆ ಈಗ VXI ವೇರಿಯಂಟ್ ತೊಗೊಂಡ್ರೆ ನಿಮಗೆ ಮ್ಯಾಗ್ವಿಲ್ಸ್ ಬರೋದಿಲ್ಲ, ಸೊ ಸೀಟ್ ಕವರ್ ಬರೋದಿಲ್ಲ, ಫುಲ್ ಫ್ಲೋರಿಂಗ್ ಬರೋದಿಲ್ಲ, ಸೊ ಅದಕ್ಕೆ ಸಿಸ್ಟಮ್ ಬರೋದಿಲ್ಲ, ಬೇಸಿಕ್ ಸಿಸ್ಟಮ್ ಬರುತ್ತೆ. ಸೊ ನೀವು ಬೇಸಿಕ್ ಮಾಡಲು ತೊಗೊಂಡ್ರೆ ಒಂದು 280-260 ಅಥವಾ 2 lakhs ತೊಗೊಂಡ್ರೆ ಸಾಕು, ಫುಲ್ ಕಂಪ್ಲೀಟ್ ಟಾಪ್ ಎಂಡ್ ಥರ ಮಾಡ್ಬೋದು. ಸೊ ಇದ್ರಲ್ಲಿ ಸಾಕಷ್ಟು ಫಿಟ್ಟಿಂಗ್ಸ್ ಆಗಿರೋದ್ರಿಂದ ನಿಮಗೆ ಒಂದು 280,000 3 lakhs ತನಕ ಖರ್ಚಾಗಿದೆ, ಎಲ್ಲ ವಿತ್ ಟಾಪ್ ಆ್ಯಂಡ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಕಿವೆ ಅಂತ ಹೇಳ್ಬೋದು. ಇದೇ ರೀತಿ ನಿಮಗೂ ನಿಮ್ಮ ಗಾಡಿಯನ್ನು ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ಹೇಳಿದರೆ ಟ್ಯಾಗ್ 99 ನೀವು ಬಂದು ಖಂಡಿತವಾಗ್ಲೂ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ.